ಹೇಗಿರುತ್ತೆ, ಸತ್ತೋಗಿರುವಂತ ಒಬ್ಬ ವ್ಯಕ್ತಿ 5 ವರ್ಷಗಳ ನಂತರ ಮತ್ತೆ ಜೀವ ಬಂದು ಎದ್ದು ಬಂದ್ರೆ? ಹೌದು, ಇವತ್ ನಾವು ನೋಡ್ತಿರೋದು ಕೂಡ ಅಂತದ್ದೇ ಒಂದು ಸೈನ್ಸ್ ಫಿಕ್ಷನ್ ಮೂವಿಯನ್ನ. ಬರೀ ಜೀವ ಬಂದಿರೋದಿಲ್ಲ, ಆ ವ್ಯಕ್ತಿಗೆ ತುಂಬಾ ತರದ ಸೂಪರ್ ಪವರ್ಸ್ ಗಳೆಲ್ಲ ಸಿಕ್ಕಿರ್ತವೆ. ಆ ಪವರ್ಸ್ ಗಳನ್ನ ಅವನು ತುಂಬಾ ಭಯಂಕರವಾಗಿ ಯೂಸ್ ಮಾಡ್ತಾನೆ. ಮುಂದೆ ಏನೇನೆಲ್ಲ ಆಯ್ತು ಅಂತ ನೀವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ನನ್ನ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಬ್ಲಡ್ ಶಾರ್ಟ್ ಅಂತ. ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೊಟ್ಟೋಗೋಣ. ಈ ಕತೆ ಶುರುವಾದಾಗ ನಮ್ಗೆ ಕೀನಿಯಾ ದೇಶದಲ್ಲಿ ತೋರಿಸ್ತಾರೆ. ರೇ ಅನ್ನೋ ಒಬ್ಬ ಮಿಲಿಟರಿಯ ಸೋಲ್ಜರ್ ಕ್ರಿಮಿನಲ್ಸ್ ಗಳನ್ನ ಹುಡ್ಕೊಂಡು ಇಲ್ಲಿನ ಗಲ್ಲಿ ಗಲ್ಲಿಗಳಲ್ಲಿ ಓಡಾಡ್ತಿರ್ತಾನೆ. ಯಾಕೆಂತಂದ್ರೆ ಆ ಕ್ರಿಮಿನಲ್ಸ್ ಗಳು ಅಮೆರಿಕದ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದು ಇಟ್ಕೋಬಿಟ್ಟಿರ್ತಾರೆ. ಆದ್ರಿಂದ ಇವನು ಆ ಕ್ರಿಮಿನಲ್ಸ್ ಗಳಿರುವಂತ ಜಾಗಕ್ಕೆ ಬಂದು ಅವರ ಜೊತೆ ಎಲ್ಲ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವನು ಫೈಟ್ ಮಾಡ್ತಾ ಮಾಡ್ತಾ ಮೇಲೆ ಬಂದಾಗ ನೋಡ್ತಾನೆ ಒಬ್ಬ ಟೆರರಿಸ್ಟ್ ಆ ಅಮೆರಿಕದ ವ್ಯಕ್ತಿನ ಗನ್ ಪಾಯಿಂಟ್ ಗೆ ತಗೊಂಡು ರೇಗೆ ಹೇಳ್ತಾನೆ, ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಒಂದು ಹೆಲಿಕಾಪ್ಟರ್ ಬೇಕು, ಇಲ್ಲಾಂದ್ರೆ ಇವನನ್ನ ಸಾಯಿಸ್ಬಿಡ್ತೀನಿ ಅಂತ. ಆದ್ರೆ ರೇ ಮಾತ್ರ ಹೀಗೆ ಅವನ ಜೊತೆ ಮಾತಾಡ್ಕೊಂಡೆ ಅವನನ್ನ ಡಿಸ್ಟ್ರಾಕ್ಟ್ ಮಾಡಿ ಶೂಟ್ ಮಾಡ್ಬಿಡ್ತಾನೆ. ಇದರಿಂದ ಅಮೆರಿಕದ ವ್ಯಕ್ತಿಯ ಪ್ರಾಣ ಉಳಿಯುತ್ತೆ. ಅವನನ್ನ ಕರ್ಕೊಂಡು ಈ ದೇಶದಿಂದನೇ ಹೊರಗಡೆ ಬಂದ್ಬಿಡ್ತಾರೆ. ನಂತರ ಎಲ್ಲಾ ಸೋಲ್ಜರ್ಸ್ ಗಳು US ಮಿಲಿಟರಿ ಬೇಸ್ ಗೆ ಬಂದು ತಲುಪ್ತಾಗ ಇಲ್ಲೇ ನಮ್ಗೆ ತೋರಿಸ್ತಾರೆ. ರೇಗೋಸ್ಕರ ಅವನ ಹೆಂಡತಿ ಜೀನಾ ಕೂಡ ಇಲ್ಲೇ ಕಾಯ್ಕೊಂಡು ನಿಂತಿರ್ತಾಳೆ. ನಂತರ ಇವರಿಬ್ರು ವೆಕೇಶನ್ ಗೆ ಅಂತ ಇಟಲಿಗೆ ಬಂದು ತಲುಪ್ತಾರೆ. ಮಾರನೇ ದಿನ ರೇಗೆ ಎಚ್ಚರ ಆದಾಗ ನೋಡ್ತಾನೆ ಅವನ ಹೆಂಡತಿ ಮಾರ್ಕೆಟ್ ಗೆ ಹೋಗಿರ್ತಾಳೆ. ಸರಿ ಅಂತ ಹೇಳಿ ಇವನು ಕೂಡ ಫೇಸ್ ವಾಶ್ ಮಾಡೋದಕ್ಕೆ ಅಂತ ಬರ್ತಾನೆ. ಆದ್ರೆ ಇವನಿಗೆ ಗೊತ್ತಾಗೋಗುತ್ತೆ ಈ ಮನೆಯಲ್ಲಿ ಇವನನ್ನ ಬಿಟ್ಟು ಬೇರೆ ಯಾರೋ ಇದಾರೆ ಅಂತ. ಅದೇ ಸಮಯಕ್ಕೆ ಇಬ್ರು ವ್ಯಕ್ತಿಗಳು ಇಂಜೆಕ್ಷನ್ ಅನ್ನ ಇವನಿಗೆ ಚುಚ್ಚೋದಕ್ಕೆ ನೋಡ್ತಾರೆ. ಆದ್ರೆ ರೇ ಮಾತ್ರ ಅವರಿಬ್ಬರ ಜೊತೆ ಚೆನ್ನಾಗಿ ಫೈಟ್ ಮಾಡಿ ಅದೇ ಇಂಜೆಕ್ಷನ್ ಇಂದ ಅವರಿಬ್ರಿಗೂ ಚುಚ್ಚಿ ಜೀನಾನ ಕಾಪಾಡೋದಕ್ಕೆ ಅಂತ ಹೊರಗಡೆ ಬರ್ತಿರ್ತಾನೆ. ಆದ್ರೆ ಅವನು ನಿಧಾನವಾಗಿ ಅನ್ಕಾನ್ಶಿಯಸ್ ಆಗೋದಕ್ಕೆ ಶುರು ಆಗ್ತಾನೆ. ಯಾಕೆಂತಂದ್ರೆ ಅಲ್ಲೇ ಇದ್ದಂತ ಎಕ್ಸ್ ಅನ್ನೋ ಒಬ್ಬ ವ್ಯಕ್ತಿ ಈಗಾಗಲೇ ಇವನಿಗೆ ಇಂಜೆಕ್ಷನ್ ಅನ್ನ ಕೊಟ್ಬಿಟ್ಟಿರ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಎಚ್ಚರ ಆದಾಗ ಇವನ ಕೈ ಕಾಲನ್ನ ಕಟ್ ಹಾಕಿರ್ತಾರೆ. ಅದೇ ಸಮಯಕ್ಕೆ ಎಕ್ಸ್ ಅಲ್ಲಿಗೆ ಬರ್ತಾನೆ. ಇವನು ಬೇರೆ ಯಾರು ಅಲ್ಲ, ರೇ ಕೀನಿಯಾದಲ್ಲಿ ಒಂದಷ್ಟು ಕ್ರಿಮಿನಲ್ಸ್ ಗಳನ್ನ ಸಾಯಿಸಿದ್ನಲ್ಲ ಅವ್ರ ಕಡೆಯವನೇ ಇವನು. ನಂತರ ಇವನು ರೇನ ಕೇಳ್ತಾನೆ, ನಮ್ ಜನರು ಕೀನಿಯಾದಲ್ಲಿದ್ದಾರೆ ಅಂತ ನಿನಗೆ ಯಾರು ಇನ್ಫಾರ್ಮೇಶನ್ ಕೊಟ್ಟಿದ್ದು ಹೇಳು ಅಂತ. ಆದ್ರೆ ರೇ ಮಾತ್ರ ಏನು ಬಾಯನೆ ಬಿಡ್ತಿರೋದಿಲ್ಲ. ಅದಕ್ಕೆ ಇವನು ರೇನ ಹೆಂಡತಿ ಜೀನಾನ ಕರೆಸಿ ಅವನಿಗೆ ಹೇಳ್ತಾನೆ, ಹೇಳಿಲ್ಲ ಅಂತಂದ್ರೆ ನಿನ್ ಹೆಂಡತಿನ ಸಾಯಿಸ್ಬಿಡ್ತೀನಿ ಅಂತ. ಇದರಿಂದ ಇವನು ಹೆದರ್ಕೊಂಡು ಹೇಳ್ತಾನೆ, ನನಗೆ ನಿಜವಾಗ್ಲೂ ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಹೈಯರ್ ಆಫೀಸರ್ಸ್ ಗಳು ಕೊಡೋ ಅಂತ ಆರ್ಡರ್ ನ ಮಾತ್ರ ನಾವು ಫಾಲೋ ಮಾಡ್ತೀವಿ ಅಂತ. ಆದ್ರೆ ಮ್ಯಾಕ್ಸ್ ಮಾತ್ರ ಇವನ ಮಾತನ್ನೇ ನಂಬೋದಿಲ್ಲ, ಜೀನಾನ ಸಾಯಿಸೋದಕ್ಕೆ ರೆಡಿ ಮಾಡ್ಕೋತಿರ್ತಾನೆ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿರುವಂತ ಯಾವುದೇ ವಿಷಯ ಕೇಳಿದ್ರು ನಾನು ಹೇಳ್ಬಿಡ್ತೀನಿ, ಪ್ಲೀಸ್ ಅವಳಿಗೆ ಏನು ಮಾಡಬೇಡ ಅಂತ ಇವನು ಹೇಳ್ತಿರ್ತಾನೆ. ಆದ್ರೆ ಎಕ್ಸ್ ಮಾತ್ರ ಅವನ ಮಾತನ್ನ ನಂಬದೆ ಜೀನಾನ ಸಾಯಿಸ್ಬಿಡ್ತಾನೆ. ಇದರಿಂದ ರೇಗೆ ತುಂಬಾ ಕೋಪ ಬಂದು ಅವನಿಗೆ ಹೇಳ್ತಾನೆ, ನನ್ನನ್ನ ಈಗಲೇ ಸಾಯಿಸ್ಬಿಡು, ಅಕಸ್ಮಾತ್ ನಾನೇನಾದ್ರೂ ಬದುಕ್ಬಿಟ್ಟೆ ಅಂತಂದ್ರೆ ನೀನು ಈ ಭೂಮಿಲಿ ಬದುಕಿದ್ದೆ ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಬಿಡ್ದಂಗೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ. ಆದ್ರಿಂದ ಎಕ್ಸ್ ಕೂಡ ಅವನನ್ನ ಸಾಯಿಸ್ಬಿಡ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಒಂದು ಲ್ಯಾಬ್ ನಲ್ಲಿ ಎಚ್ಚರ ಆಗುತ್ತೆ. ಇವನಿರುವಂತ ಸ್ಥಿತಿನ ನೋಡಿದ್ರೆ ನಮ್ಗೆ ಅರ್ಥ ಆಗ್ತಿರುತ್ತೆ ಇವನ ಮೇಲೆ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಿದ್ದಾರೆ ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ಇಬ್ರು ವ್ಯಕ್ತಿಗಳು ಬರ್ತಾರೆ, ಇವಳ ಹೆಸರು ಕೇಟಿ ಅಂತ, ಹಾಗೆ ಇವನ ಹೆಸರು ಎಮಿಲ್. ಇಲ್ಲಿ ರೇಗಿ ಏನಂದ್ರೆ ಏನು ಕೂಡ ನೆನಪಿರೋದಿಲ್ಲ, ಅಟ್ ಲೀಸ್ಟ್ ಅವನ ಹೆಸರು ಕೂಡ ನೆನಪಿರೋದಿಲ್ಲ. ಇಲ್ಲೆಲ್ಲ ಏನ್ ನಡೀತಿದೆ ಅಂತ ಇವನು ಯೋಚನೆ ಮಾಡ್ತಿರ್ಬೇಕಾದ್ರೆ ಎಮಿಲ್ ಅವನಿಗೆ ಹೇಳಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ನಿನ್ನ ಹೆಸರು ರೇ ಅಂತ, ನೀನು ಮಿಲಿಟರಿಲಿ ಇರ್ಬೇಕಾದ್ರೆ ಸತ್ತೋಗಿದ್ದೆ, ನಿನಗೆ ಯಾರು ಫ್ಯಾಮಿಲಿ ಇಲ್ಲ ಅನ್ಸುತ್ತೆ, ಆದ್ರಿಂದ ನಿನ್ನ ಬಾಡಿನ ಕೇಳ್ಕೊಂಡು ಯಾರು ಬರಲಿಲ್ಲ, ಆದ್ರಿಂದ US ಗವರ್ನಮೆಂಟ್ ನವರು ನಿನ್ನ ಬಾಡಿನ ನಮ್ಮ ಕಂಪನಿಗೆ ಡೊನೇಟ್ ಮಾಡಿದ್ದಾರೆ, ಅದಕ್ಕೆ ನಾವು ಬ್ಲಡ್ ಶಾರ್ಟ್ ಅನ್ನೋ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ನಿನ್ನ ಮತ್ತೆ ಬದುಕಿಸಿದೀವಿ ಅಂತ. ಆದ್ರೆ ಇವನಿಗೆ ಮಾತ್ರ ಇದ್ಯಾವ್ದ್ರ ಮೇಲೂ ನಂಬಿಕೆನೆ ಬರ್ತಿರೋದಿಲ್ಲ, ಇವರೆಲ್ಲ ಕಾಮಿಡಿ ಮಾಡ್ತಿರ್ಬೇಕು ಅಂತ ಅನ್ಕೋತಿರ್ತಾನೆ. ಆದ್ರೆ ಎಲ್ಲ ಅರ್ಥ ಮಾಡಿಸೋದ್ ಮೇಲೆ ಇವನಿಗೆ ಗೊತ್ತಾಗುತ್ತೆ, ಇಲ್ಲ ಇವರು ಕಾಮಿಡಿ ಮಾಡ್ತಿಲ್ಲ, ಇದೆಲ್ಲ ನಿಜಾನೇ ಅಂತ. ಎಮಿಲ್ ನ ಕಂಪನಿಯ ಹೆಸರು KST ಅಂತ. ಈ ಕಂಪನಿನೆಲ್ಲ ತೋರಿಸ್ತಾ ಇದ್ರ ಬಗ್ಗೆ ರೇಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದೊಂದು ಟೆಕ್ನಾಲಜಿ ಬೇಸ್ಡ್ ಕಂಪನಿ, ಯುದ್ಧದಲ್ಲಿ ಅಂಗಗಳನ್ನ ಕಳ್ಕೊಂಡಿರುವಂತ ಸೋಲ್ಜರ್ಸ್ ಗಳಿಗೋಸ್ಕರ ತುಂಬಾ ಅಡ್ವಾನ್ಸ್ ಆಗಿರುವಂತ ಅಂಗಗಳನ್ನ ನಾವು ತಯಾರಿಸ್ತೇವೆ. ಮನುಷ್ಯರ ಮಾಮೂಲಿ ಅಂಗಗಳಿಗಿಂತ ನಾವು ತಯಾರಿಸುವಂತ ಆರ್ಟಿಫಿಷಿಯಲ್ ಅಂಗಗಳು ತುಂಬಾನೇ ಸ್ಟ್ರಾಂಗ್ ಆಗಿರ್ತವೆ ಅಂತ. ಹಾಗೆ ಇವನ ಮೇಲೆ ಮಾಡಿರುವಂತ ಎಕ್ಸ್ಪೆರಿಮೆಂಟ್ ಅನ್ನ ಅರ್ಥ ಮಾಡಿಸೋದಕ್ಕೆ ಅವನ ಕೈಯನ್ನ ಕಟ್ ಮಾಡ್ತಾನೆ. ಆಗ ಅವನ ಕೈ ಅದಾಗದೇನೆ ರಿಕವರ್ ಆಗೋದಕ್ಕೆ ಶುರು ಆಗುತ್ತೆ. ಯಾಕೆಂತಂದ್ರೆ ಇವರು ಇವನ ಬಾಡಿ ಒಳಗಡೆ ನ್ಯಾನೈಟ್ಸ್ ಅನ್ನೋ ಸಣ್ಣ ಸಣ್ಣ ರೋಬೋಟ್ಸ್ ಗಳನ್ನ ಹಾಕಿರ್ತಾರೆ. ಇವನಿಗೆ ಎಂತ ದೊಡ್ಡ ಡ್ಯಾಮೇಜ್ ಆದ್ರೂ ಕೂಡ ನ್ಯಾನೈಟ್ಸ್ ಗಳು ಡ್ಯಾಮೇಜ್ ಆಗಿರುವಂತ ಬಾಡಿ ಪಾರ್ಟ್ ಅನ್ನ ರಿಕವರ್ ಮಾಡಿ ಇವನ ಪ್ರಾಣಕ್ಕೆ ಅಪಾಯ ಆಗದೆ ರೀತಿ ನೋಡ್ಕೋತವೆ. ಅಂದಂಗೆ ಇವನ ಬಾಡಿಲಿ ಯಾವುದೇ ತರದ ರಕ್ತ ಇಲ್ಲ, ರಕ್ತನೆಲ್ಲ ಹೊರಗಡೆ ತೆಗೆದು ನ್ಯಾನೈಟ್ಸ್ ಗಳನ್ನ ಹಾಕಿರ್ತಾರೆ. ಆದ್ರೆ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪ ಅಂತಂದ್ರೆ ಈ ನ್ಯಾನೈಟ್ಸ್ ಗಳನ್ನ ಆಗಾಗ ರೀಚಾರ್ಜ್ ಮಾಡಬೇಕು. ನಂತರ ಇವನನ್ನ ಅಲ್ಲಿಂದ ಬೇರೆ ಜಾಗಕ್ಕೆ ಕರ್ಕೊಂಡು ಬರ್ತಾನೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಮೊದಲು ಕೇಟಿನು ಕೂಡ US ಆರ್ಮಿಲಿ ಕೆಲಸ ಮಾಡ್ತಿದ್ಲು, ಆದ್ರೆ ಒಂದು ಕೆಮಿಕಲ್ ಅಟ್ಯಾಕ್ ಇಂದ ಇವಳು ಉಸಿರಾಡುವಂತ ಶಕ್ತಿನೇ ಕಳ್ಕೊಬಿಟ್ಟಿರ್ತಾಳೆ. ಅದಕ್ಕೆ
ಇವಳು ಉಸಿರಾಡೋದಕ್ಕೆ ಅಂತ ಒಂದು ಮಿಷಿನ್ ಅನ್ನ ಎದೆಗೆ ಫಿಟ್ ಮಾಡಿರ್ತಾರೆ. ಈಗ ಇವಳು ಎಷ್ಟೇ ಡೇಂಜರಸ್ ಆಗಿರುವಂತ ಕೆಮಿಕಲ್ ಅನ್ನ ಉಸಿರಾಡಿದ್ರು ಕೂಡ ಯಾವುದೇ ತರದ ತೊಂದರೆ ಆಗೋದಿಲ್ಲ. ಹಾಗೆ ಇವನ ಹೆಸರು ಟಿಪ್ಸ್ ಅಂತ. ಇವನು ಯುದ್ಧ ಮಾಡ್ತಿರ್ಬೇಕಾದ್ರೆ ಇವನ ಎರಡು ಕಣ್ಣನ್ನ ಕಳ್ಕೊಂಡಿರ್ತಾನೆ. ಆದ್ರಿಂದ ಇವನ ಬಾಡಿಲಿ ಒಂದಷ್ಟು ಕ್ಯಾಮ್ರಾಗಳನ್ನ ಫಿಟ್ ಮಾಡಿ ಆ ಕ್ಯಾಮ್ರಾಗಳನ್ನ ಡೈರೆಕ್ಟ್ ಆಗಿ ಇವನ ಮೆದ್ಲುಗೆ ಕನೆಕ್ಟ್ ಮಾಡಿರ್ತಾರೆ. ಆ ಕ್ಯಾಮ್ರಾಗಳನ್ನ ಉಪಯೋಗಿಸಿಕೊಂಡು ಇವನು ಕಣ್ಣಿನ ರೀತಿನೇ ನೋಡಬಹುದು. ಇವನ ಹೆಸರು ಜಿಮ್ಮಿ ಅಂತ. ಇವನು ಕೂಡ ಒಬ್ಬ ಸೋಲ್ಜರ್, ಯುದ್ಧದಲ್ಲಿ ಎರಡು ಕಾಲನ್ನ ಕಳ್ಕೊಂಡಿರ್ತಾನೆ. ಅದಕ್ಕೆ ಇವನಿಗೆ ತುಂಬಾ ಪವರ್ಫುಲ್ ಆಗಿರುವಂತ ಆರ್ಟಿಫಿಷಿಯಲ್ ಕಾಲನ್ನ ಹಾಕಿರ್ತಾರೆ. ಸರಿ ಆಯ್ತು, ನಾನ್ ಸ್ವಲ್ಪ ರೆಸ್ಟ್ ಮಾಡ್ಬೇಕು ಅಂತ ರೇ ಹೇಳಿದಾಗ ಇವನನ್ನ ಒಂದು ರೂಮ್ಗೆ ಕರ್ಕೊಂಡು ಬರ್ತಾರೆ. ಇಲ್ಲಿ ಇವನು ಒಬ್ನೇ ಕುತ್ಕೊಂಡು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆ ನನಗೆ ಹಿಂದೆ ನಡೆದಿರೋದು ಯಾವುದು ಕೂಡ ನೆನಪಿಲ್ಲ ಅಂತ. ಹೀಗೆ ಇವನು ಮಲಗಿರ್ಬೇಕಾದ್ರೆ ಒಂದು ಕೆಟ್ಟ ಕನಸಿಂದ ಎದ್ದೊಳ್ತಾನೆ. ಅದಕ್ಕೆ ನಿದ್ದೆ ಬರ್ತಿಲ್ಲ ಅಂತ ಬಾಕ್ಸಿಂಗ್ ಮಾಡೋದಕ್ಕೆ ಪಂಚಿಂಗ್ ಬ್ಯಾಗ್ಗೆ ಬಂದು ಪಂಚ್ ಮಾಡ್ತಾನೆ. ಆದ್ರೆ ಇವನ ಪವರ್ ಇಂದ ಬ್ಯಾಗ್ ಕಿತ್ತೋಗುತ್ತೆ. ಇದರಿಂದ ಇವನಿಗೆ ತುಂಬಾನೇ ಆಶ್ಚರ್ಯ ಆಗಿ ಇವನ ಶಕ್ತಿಯನ್ನ ಟೆಸ್ಟ್ ಮಾಡೋದಕ್ಕೆ ಅಂತ ಗೋಡೆಗೆ ಪಂಚ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಗೋಡೆ ಎಲ್ಲ ಕಿತ್ತೋಗ್ತಿರುತ್ತೆ ಹೊರತು ಇವನಿಗೆ ಮಾತ್ರ ಏನು ಆಗ್ತಿರೋದಿಲ್ಲ. ಸಣ್ಣ ಪುಟ್ಟ ಗಾಯಗಳಾದ್ರೂ ಕೂಡ ಅದು ಬೇಗ ರಿಕವರ್ ಆಗೋಗ್ತಿರುತ್ತೆ. ಇವನ ಬಾಡಿ ಒಳಗಡೆ ನ್ಯಾನೆಟ್ಸ್ ಗಳು ಇರೋದ್ರಿಂದನೇ ಇವನಿಗೆ ಇಷ್ಟೊಂದು ಶಕ್ತಿಗಳೆಲ್ಲ ಸಿಕ್ಕಿರೋದು. ನಂತರ ಇವನು ಒಂದು ಅಕ್ವೇರಿಯಂನ ಪಕ್ಕದಲ್ಲಿ ಕುಂತಿರ್ಬೇಕಾದ್ರೆ ನಮ್ಗೆ ತೋರಿಸ್ತಾರೆ. ಅಲ್ಲಿಗೆ ಕೇಟಿ ಬಂದು ಯಾವುದೇ ತೊಂದರೆ ಇಲ್ದಂಗೆ ಆರಾಮಾಗಿ ನೀರಿನ ಒಳಗಡೆ ಉಸಿರಾಡ್ತಿರ್ತಾಳೆ. ಇದೆಲ್ಲ ಸಾಧ್ಯ ಆಗ್ತಿರೋದು ಅವಳ ಎದೆಗೆ ಹಾಕಿರುವಂತ ಮಿಷಿನ್ ನಿಂದ. ಮನುಷ್ಯರು ಉಸಿರಾಡೋಕೆ ಆಗದೆ ಇರುವಂತ ಜಾಗದಲ್ಲೂ ಕೂಡ ಇವಳು ಆರಾಮಾಗಿ ಉಸಿರಾಡಬಹುದು. ಆದ್ರೆ ರೇ ಮಾತ್ರ ತುಂಬಾ ಬೇಜಾರು ಮಾಡ್ಕೊಂಡು ಕುಂತಿರ್ತಾನೆ. ಯಾಕೆ ನನಗೆ, ನಾನು ಯಾರು ಅಂತ ನನಗೇನೆ ಗೊತ್ತಿಲ್ಲ ಅಂತ. ಆಗ ಕೇಟಿ ಅವನಿಗೆ ಸಮಾಧಾನ ಮಾಡ್ತಾಳೆ, ಏನು ಬೇಜಾರು ಮಾಡ್ಕೋಬೇಡ, ನನ್ನ ಜೊತೆ ಬಾ ಅಂತ ಹೇಳಿ ಇವನನ್ನ ಕರ್ಕೊಂಡು ಡ್ರಿಂಕ್ಸ್ ಮಾಡುವಂತ ಜಾಗಕ್ಕೆ ಬಂದು ಡ್ರಿಂಕ್ಸ್ ಮಾಡ್ತಿರ್ತಾಳೆ. ಅದೇ ಸಮಯಕ್ಕೆ ಅಲ್ಲೊಂದು ಸಾಂಗ್ ಪ್ಲೇ ಆಗುತ್ತೆ. ಆ ಸಾಂಗ್ ಅನ್ನ ಇವನು ಕೇಳ್ತಿದ್ದಂಗೆನೆ ಆಕ್ಸ್ ಜೀನನ್ನ ಸಾಯಿಸಿದ್ನಲ್ಲ, ಆ ನೆನಪುಗಳು ಬರೋದಕ್ಕೆ ಶುರು ಆಗುತ್ತೆ. ಯಾಕೆಂತಂದ್ರೆ ಜೀನನ್ನ ಸಾಯಿಸಿದಂತ ಜಾಗದಲ್ಲೂ ಕೂಡ ಇದೇ ತರದ ಸಾಂಗ್ ಪ್ಲೇ ಆಗ್ತಿತ್ತು. ಇದರಿಂದ ಇವನಿಗೆ ತುಂಬಾ ಕೋಪ ಬಂದು ನಾನೊಂದು ಕೆಲಸನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿ ಒಂದು ಕಾರನ್ನ ತಗೊಂಡು RTS ಕಂಪನಿಯಿಂದ ಹೊರಗಡೆ ಬರ್ತಾನೆ. ಈ ವಿಷಯ ಎಮಿಲ್ಗೂ ಕೂಡ ಗೊತ್ತಾಗಿ ರೇನ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾನೆ. ಹೀಗೆ ಹೇಳದೆ ಕೇಳದೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ. ನಂದೊಂದು ಕೆಲಸ ಇದೆ, ಅದು ಮುಗಿತಿದ್ದಂಗೆನೆ ನಾನು ವಾಪಸ್ ಬರ್ತೀನಿ ಅಂತ ಇವನು ಹೇಳ್ತಾನೆ. ನಂತರ ರೇ ಅವನ ಒಳಗಡೆ ಇರುವಂತ ನ್ಯಾನೆಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಕ್ರಿಮಿನಲ್ ಡಾಟಾ ಬೇಸ್ ಅನ್ನ ಚೆಕ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಆಕ್ಸ್ ಈಗ ಹಂಗೇರಿಲಿ ಇದಾನೆ ಅಂತ. ನೀನ್ ಮಾಡ್ತಿರೋದು ತುಂಬಾ ತಪ್ಪು, ವಾಪಸ್ ಬಂದ್ಬಿಡು ಅಂತ ಎಮಿಲ್ ಎಷ್ಟೇ ಹೇಳಿದ್ರು ರೇ ಮಾತ್ರ ಕೇಳೋದೇ ಇಲ್ಲ. ಅಲ್ಲಿಂದ ಇವನು ಒಂದು ಪ್ರೈವೇಟ್ ಪ್ಲೇನ್ ಹತ್ರ ಬಂದು ನ್ಯಾನೆಟ್ಸ್ ಗಳ ಪವರ್ ನಿಂದ ಆ ಪ್ಲೇನ್ ಅನ್ನ ಹೇಗೆ ಓಡಿಸೋದು ಅಂತ ತಿಳ್ಕೊಂಡು ಅದರಲ್ಲೇ ಸೀದಾ ಹಂಗೇರಿಗೆ ಬರ್ತಾನೆ. ಈ ಕಡೆ ನಮ್ಗೆ ಎಕ್ಸ್ ನ ತೋರಿಸ್ತಾರೆ. ಇವನು ತುಂಬಾ ಟೈಟ್ ಸೆಕ್ಯೂರಿಟಿ ಜೊತೆ ಎಲ್ಲಿಗೋ ಹೋಗ್ತಿರ್ತಾನೆ. ಇವನ ಸೇಫ್ಟಿಗೋಸ್ಕರ ಸೆಕ್ಯೂರಿಟಿಗಳು 5 ಕಾರ್ ನಲ್ಲಿ ಇವನ ಜೊತೆನೆ ಹೋಗ್ತಿರ್ತಾರೆ. ಮಾರನೆ ದಿನ ಎಮಿಲ್ ಲ್ಯಾಬ್ ನಲ್ಲಿ ಇರಬೇಕಾದ್ರೆ ಇವನಿಗೆ ಗೊತ್ತಾಗುತ್ತೆ ರೇ ಈಗ ಅವನ ಒಳಗಡೆ ಇರುವಂತ ನ್ಯಾನೆಟ್ಸ್ ಗಳ ಪವರ್ ಅನ್ನ ಯೂಸ್ ಮಾಡಿಕೊಂಡು ಹಂಗೇರಿಯಲ್ಲಿರುವಂತ 11,000 ಕಾರ್ ಗಳನ್ನ ಸ್ಕ್ಯಾನ್ ಮಾಡಿ ಎಕ್ಸ್ ಈಗ ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದಾನೆ ಅಂತ ಕಂಡಿಡ್ಕೊಂಡಿದ್ದಾನೆ ಅಂತ. ಈ ಕಡೆ ಎಕ್ಸ್ ಹಾಗೆ ಅವನ ಸೆಕ್ಯೂರಿಟಿ ಅವರೆಲ್ಲ ಒಂದು ಟನಲ್ ನ ಒಳಗಡೆ ಹೋಗ್ತಿರ್ಬೇಕಾದ್ರೆ ಒಂದು ಟ್ರಕ್ ಬಂದು ಮುಂದೆ ಹೋಗ್ತಿರುವಂತ ಇವರ ಕಾರಿಗೆ ಕ್ರಾಶ್ ಆಗುತ್ತೆ. ಆದ್ರಿಂದ ಸೆಕ್ಯೂರಿಟಿಗಳು ಕೂಡ ತುಂಬಾ ಹೆದರ್ಕೊಂಡೆ ಹುಡುಕೋದಕ್ಕೆ ಶುರು ಮಾಡ್ತಾರೆ, ಯಾರು ಈ ತರ ಕ್ರಾಶ್ ಅನ್ನ ಮಾಡಿರ್ಬೋದು ಅಂತ. ಅದೇ ಸಮಯಕ್ಕೆ ರೇ ಮುಂದೆ ಬಂದು ಎಕ್ಸ್ ಗೆ ಶೂಟ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಅಲ್ಲಿರುವಂತ ಸೆಕ್ಯೂರಿಟಿಗಳೆಲ್ಲ ಅವನಿಗೆನೆ ಶೂಟ್ ಮಾಡಕ್ ಬಿಡ್ತಾರೆ. ಹೇಗೋ ಒಂದು ದೊಡ್ಡ ತೊಂದ್ರೆ ತಪ್ಪು ಅಂತ ಇವರೆಲ್ಲರೂ ಅದರಿಂದ ಹೋಗೋದಕ್ಕೆ ರೆಡಿ ಆಗ್ತಿರ್ಬೇಕಾದ್ರೆ ರೇ ಮತ್ತೆ ಎದ್ದು ಅಲ್ಲಿರುವಂತ ಎಲ್ಲಾ ಸೆಕ್ಯೂರಿಟಿಗಳ ಜೊತೆ ಫೈಟ್ ಮಾಡ್ತಾ ಅವರೆಲ್ಲರನ್ನು ಸಾಯಿಸೋದಕ್ಕೆ ಶುರು ಮಾಡ್ತಾನೆ. ಹಾಗೆ ರೇ ಇಂದ ಬೇರೆ ಆಗಿರುವಂತ ನ್ಯಾನೆಟ್ಸ್ ಗಳು ಕೂಡ ಅವಾಗವನ್ನೇ ಬಂದು ಇವನ ಬಾಡಿಗೆ ಸೇರ್ಕೋತಿರ್ತವೆ. ಈ ಕಡೆ ಎಕ್ಸ್ ಬ್ಯಾರಿಸ್ ಅನ್ನೋ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡಿ ಹೇಳ್ತಿರ್ತಾನೆ, ಬ್ಲಡ್ ಶಾಟ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿರುವಂತ ವ್ಯಕ್ತಿ ನನ್ನ ಸಾಯಿಸೋದಕ್ಕೆ ಬಂದಿದ್ದಾನೆ ಅಂತ. ಆದ್ರಿಂದ ಬ್ಯಾರಿಸ್ ಎದ್ರುಕೊಂಡು ನಿನ್ನ ಪ್ರಾಣನ ನೀನೇ ಕಾಪಾಡ್ಕೋ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ಬಿಡ್ತಾನೆ. ಈ ಜಾಗದಲ್ಲಿ ತುಂಬಾ ಸೆಕ್ಯೂರಿಟಿಗಳು ಇರೋದ್ರಿಂದ ರೇ ಕೂಡ ಅವನ ಫುಲ್ ಪವರ್ ಗೆ ಬಂದು ಅಲ್ಲಿರುವಂತ ಎಲ್ಲಾ ಸೆಕ್ಯೂರಿಟಿಗಳ ಜೊತೆ ಫೈಟ್ ಮಾಡಿ ಅವರನ್ನ ಸಾಯಿಸಿ ಎಕ್ಸ್ ಹತ್ರ ಬಂದು ಹೇಳ್ತಾನೆ, ನಾನು ಹೇಳಿದ್ದೆ ತಾನೆ ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಅವನಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ. ನಂತರ ಇವನು ಕಾರನ್ನ ತಗೊಂಡು ಒಂದು ಜಾಗಕ್ಕೆ ಬಂದಾಗ ಅಲ್ಲಿ ಜಿಮ್ಮಿ ಟಿಪ್ಸ್ ಹಾಗೆ ಕೇಟಿ ಇರ್ತಾರೆ. ಈ ವಿಷಯ ಗೌರ್ಮೆಂಟ್ ನವರಿಗೆ ಗೊತ್ತಾಗಬಾರ್ದು ಅಂತ ಎಲ್ಲಾ ಎವಿಡೆನ್ಸ್ ಅನ್ನ ನಾಶ ಮಾಡಿ ರೇನ ಒಳಗಡೆ ಇರುವಂತ ನ್ಯಾನೆಟ್ಸ್ ಗಳು ಡ್ಯಾಮೇಜ್ ಆಗಿವೆ, ಅದನ್ನ ರೀಪ್ಲೇಸ್ ಮಾಡಬೇಕು ಅಂತ ಹೇಳಿ ಅವನನ್ನ ಮತ್ತೆ ಲ್ಯಾಬ್ ಗೆ ಕರ್ಕೊಂಡು ಬರ್ತಾರೆ. ರೇ ಮಲಗಿರ್ಬೇಕಾದ್ರೆ ಅಲ್ಲಿಗೆ ಜಿಮ್ಮಿ ಬಂದು ಅವನ ಕೈ ಕಾಲ್ ಲಾಕ್ ಆಗೋ ರೀತಿ ಮಾಡಿ ಅವನಿಗೆ ಹೇಳ್ತಾನೆ, ನಿನ್ನ ಹೆಂಡತಿನ ಸಾಯಿಸಿರೋದು ಮ್ಯಾಕ್ಸ್ ಅಂತ ನೀನು ಅನ್ಕೊಂಡಿದ್ಯಾ ಅಲ್ವಾ, ಆದ್ರೆ ಅದೆಲ್ಲ ನಾವು ಕ್ರಿಯೇಟ್ ಮಾಡಿರುವಂತ ಒಂದು ಭ್ರಮೆ ಅಷ್ಟೇ. ನಾವು ಯಾವುದೇ ಮೆಮೊರಿ ಬೇಕಾದ್ರೂ ಕ್ರಿಯೇಟ್ ಮಾಡಿ ನಿನ್ ತಲೆ ಒಳಗಡೆ ಹಾಕಿ ನಮ್ಗೆ ಬೇಕಾದಂತ ಕೆಲಸನ ನಿನ್ನಿಂದ ಮಾಡಿಸ್ಕೋಬಹುದು. ಆಕ್ಚುಲಿ ಎಕ್ಸ್ ಗೆ ನಿನ್ನ ಹೆಂಡತಿ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಅಂತ. ಇದನ್ನೆಲ್ಲ ಇವನು ಹೇಳಿ ಮುಗಿಸ್ತಿದ್ದಂಗೆ ರೇನ ಮೆಮೊರಿಯನ್ನ ಇವನು ಎರೇಸ್ ಮಾಡ್ಬಿಡ್ತಾನೆ. ಹಾಗೆ ಡ್ಯಾಮೇಜ್ ಆಗಿರುವಂತ ನ್ಯಾನೆಟ್ಸ್ ಗಳನ್ನ ತೆಗೆದು ಹೊಸ ನ್ಯಾನೆಟ್ಸ್ ಗಳನ್ನ ರಿಪ್ಲೇಸ್ ಮಾಡ್ತಾರೆ. ಈ ಕಡೆ ಮೇಲ್ ಲ್ಯಾಬ್ ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ, ನಾವು ಮೊದಲನೇ ಸೀನ್ ನಲ್ಲಿ ನೋಡಿದ್ವಲ್ಲ ರೇ ಒಂದಷ್ಟು ಕ್ರಿಮಿನಲ್ಸ್ ಗಳನ್ನ ಹುಡ್ಕೊಂಡು
ಕೊಂಡು ಕೀನಿಯಾಗಿ ಹೋಗೋದನ್ನ, ಅಲ್ಲಿಂದ ಹಿಡಿದು ರೇನ ಹೆಂಡತಿ ಜೀನನ್ನ ಆಕ್ಸ್ ಸಾಯಿಸೋವರೆಗೂ ಆ ಎಲ್ಲಾ ಮೆಮೊರಿಯನ್ನ ಎಮಿಲ್ ಹಾಗೆ ಅವನ ಟೀಮ್ ನವರು ಗ್ರಾಫಿಕ್ ಅನ್ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡಿ ರೇನ ಬ್ರೈನ್ ಒಳಗಡೆ ಹಾಕಿದ್ರು. ಯಾಕೆಂತಂದ್ರೆ ಎಕ್ಸ್ ನ ಸಾಯಿಸೋದಕ್ಕೆ. ಆಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದ್ರೆ ಎಕ್ಸ್ ಯಾವುದೇ ತರದ ಕ್ರಿಮಿನಲ್ ಆಗಿರ್ಲಿಲ್ಲ, ಅವನು ಕೂಡ ಒಬ್ಬ ಸೈಂಟಿಸ್ಟ್. ಎಮಿಲ್ ನ ಜೊತೆ ಸೇರಿ ಬ್ಲಡ್ ಶಾರ್ಟ್ ಎಕ್ಸ್ಪೆರಿಮೆಂಟ್ ಮೇಲೆ ಕೆಲಸ ಮಾಡಿದ್ದ. ಆದ್ರೆ ಎಮಿಲ್ ಗೆ ಮಾತ್ರ ಈ ಬ್ಲಡ್ ಶಾರ್ಟ್ ಟೆಕ್ನಾಲಜಿಯನ್ನ ಗೌರ್ಮೆಂಟ್ ಗೆ ಕೊಡೋದಕ್ಕೆ ಇಷ್ಟ ಇಲ್ಲ. ಇವನೇ ಬ್ಲಡ್ ಶಾರ್ಟ್ ಟೆಕ್ನಾಲಜಿಯನ್ನ ಮಾರ್ಕೆಟ್ ನಲ್ಲಿ ಸೇಲ್ ಮಾಡಿ ದುಡ್ಡು ಮಾಡಬೇಕು ಅಂತ ಅನ್ಕೊಂಡಿರ್ತಾನೆ. ಅದಕ್ಕೆ ಎಕ್ಸ್ ಏನಾದ್ರೂ ಬದುಕಿದ್ರೆ ಇವನಿಂದ ಈ ಟೆಕ್ನಾಲಜಿಯ ಇನ್ಫಾರ್ಮೇಶನ್ ಲೀಕ್ ಆಗ್ಬೋದು ಅಂತ ಒಂದು ಫೇಕ್ ಮೆಮೊರಿಯನ್ನ ಕ್ರಿಯೇಟ್ ಮಾಡಿ ಅದನ್ನ ರೇ ತಲೆ ಒಳಗಡೆ ಹಾಕಿ ಅವನಿಂದ ಎಕ್ಸ್ ನ ಸಾಯಿಸಿದ್ದು. ಇದೇ ತರ ಈಗಾಗ್ಲೇ ಇವನು ಇವನ ಜೊತೆ ಕೆಲಸ ಮಾಡಿದಂತ ನಾಲ್ಕು ಸೈಂಟಿಸ್ಟ್ ಗಳನ್ನ ಸಾಯಿಸ್ಬಿಟ್ಟಿರ್ತಾನೆ. ಈಗ ಕೊನೆಯದಾಗಿ ಉಳ್ಕೊಂಡಿರೋದು ಬ್ಯಾರಿಸ್ ಮಾತ್ರ. ಅವನನ್ನು ಕೂಡ ಸಾಯಿಸಬೇಕು ಅಂತ ಮೊದ್ಲಿನ ತರನೇ ಅದೇ ತರ ಫೇಕ್ ಮೆಮೊರಿಯನ್ನ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ಈ ಸಲ ಎಕ್ಸ್ ನ ಜಾಗದಲ್ಲಿ ಬ್ಯಾರಿಸ್ ನ ಫೇಸ್ ನ ರೀಪ್ಲೇಸ್ ಮಾಡ್ತಾರೆ. ಅಂದ್ರೆ ಈಗ ರೇನ ಹೆಂಡತಿ ಜೀನನ ಸಾಯಿಸೋದು ಎಕ್ಸ್ ಅಲ್ಲ, ಬದಲಾಗಿ ಬ್ಯಾರಿಸ್. ಇಲ್ಲೇ ನಮ್ಗೆ ಗೊತ್ತಾಗುತ್ತೆ ಎಮಿಲ್ ರೇನ ಇಷ್ಟು ಕೆಟ್ಟ ರೀತಿಯಲ್ಲಿ ನಡೆಸ್ಕೊತಿರೋದು ಕೇಟಿಗೆ ಸ್ವಲ್ಪನು ಕೂಡ ಇಷ್ಟ ಆಗ್ತಿರೋದಿಲ್ಲ. ಈಗ ರೇಗೆ ಬ್ಯಾರಿಸ್ ಇರುವಂತ ಆ ಮೆಮೊರಿಯನ್ನ ತೋರಿಸಿರ್ತಾರೆ. ಆದ್ರೆ ಇನ್ನು ಇವನಿಗೆ ಯಾವ್ದು ಕೂಡ ನೆನಪಿರೋದಿಲ್ಲ. ಈಗಲೂ ಕೂಡ ಎಮಿಲ್ ಹಾಗೆ ಕೇಟಿ ಬಂದು ಇವನ ಮೇಲೆ ಮಾಡಿರುವಂತ ಬ್ಲಡ್ ಶಾರ್ಟ್ ಎಕ್ಸ್ಪೆರಿಮೆಂಟ್ ನ ಬಗ್ಗೆ ಹೇಳ್ತಾರೆ. ಹಾಗೆ ಮೊದಲನೇ ಸಲ ಏನೇನ್ ನಡೀತೋ ಅದು ಮತ್ತೊಂದ್ಸಲ ರಿಪೀಟ್ ಆಗ್ತಾ ಹೋಗುತ್ತೆ. ಇವನು ಡ್ರಿಂಕ್ಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಮತ್ತೆ ಅದೇ ಸಾಂಗ್ ಅನ್ನ ಕೇಳಿ ಬ್ಯಾರಿಸ್ ಇವನ ಹೆಂಡತಿನ ಸಾಯಿಸಿರೋದು ಅಂತ ಕಾರನ್ನ ತಗೊಂಡು ಅವನನ್ನ ಹುಡ್ಕೊಂಡು ಹೋಗ್ತಾನೆ. ಮತ್ತೆ ಮೊದ್ಲಿನ ತರನೇ ಎಮಿಲ್ ಕೂಡ ರೇನ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾನೆ ಎಲ್ಲಿಗೆ ಹೋಗ್ತಿದ್ಯಾ ಅಂತ. ನಾನೊಂದು ಇಂಪಾರ್ಟೆಂಟ್ ಆಗಿರುವಂತ ಕೆಲಸನ ಮುಗಿಸೋದಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ರೇ ನ್ಯಾನೆಟ್ಸ್ ಗಳ ಸಹಾಯದಿಂದ ಕ್ರಿಮಿನಲ್ ಡಾಟಾಬೇಸ್ ಅನ್ನ ಚೆಕ್ ಮಾಡಿ ಬ್ಯಾರಿಸ್ ಈಗ ಎಲ್ಲಿದ್ದಾನೆ ಅಂತ ಚೆಕ್ ಮಾಡಿದಾಗ ಅವನಿಗೆ ಗೊತ್ತಾಗುತ್ತೆ ಅವನು ಲಂಡನ್ ನಲ್ಲಿ ಇದ್ದಾನೆ ಅಂತ. ಆದ್ರಿಂದ ಮತ್ತೊಂದ್ಸಲ ಇವನು ಪ್ಲೇನ್ ನ ತಗೊಂಡು ಬ್ಯಾರಿಸ್ ನ ಹುಡ್ಕೋದಕ್ಕೆ ಅಂತ ಲಂಡನ್ ಗೆ ಹೋಗ್ತಾನೆ. ಎಮಿಲ್ ಹಾಗೆ ಅವನ ಟೀಮ್ ನವರು ಬಸಿಲ್ ನ ಮನೆಯ ಎಲ್ಲಾ ಕ್ಯಾಮೆರಾಗಳನ್ನ ಹ್ಯಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಹಾಗೆ ಇವರು ನೋಡ್ತಾರೆ ಬಸಿಲ್ ನ ಮನೆ ಹತ್ರ ರೇ ಹೋಗಿ ಅವರ ಜೊತೆ ಫೈಟ್ ಅನ್ನ ಮಾಡ್ತಿರ್ತಾನೆ. ಇದೇ ಮನೆಯಲ್ಲಿ ನಮ್ಗೆ ವರ್ಲ್ಡ್ ನ ದೊಡ್ಡ ಹ್ಯಾಕರ್ ವೀಗನ್ಸ್ ನ ಕೂಡ ತೋರಿಸ್ತಾರೆ. ಇವನು ಒಂದು ವೆಪನ್ ಅನ್ನ ಬ್ಯಾರಿಸ್ ಗೆ ತಂದುಕೊಟ್ಟು ಹೇಳ್ತಾನೆ ಈ ವೆಪನ್ ಅನ್ನ ಆನ್ ಮಾಡ್ತಿದ್ದಂಗೆನೆ ಅವನ ಬಾಡಿಲಿರುವಂತ ಎಲ್ಲಾ ನ್ಯಾನೆಟ್ಸ್ ಗಳು ಆಫ್ ಆಗೋಗ್ತವೆ ಅಂತ. ಈ ಕಡೆ ರೇ ಎಲ್ಲಾ ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಜೊತೆ ಫೈಟ್ ಅನ್ನ ಮಾಡ್ತಾ ಬ್ಯಾರಿಸ್ ನ ಹುಡ್ಕೊಂಡು ಬರ್ತಿರ್ತಾನೆ ಅವನನ್ನ ಸಾಯಿಸೋದಕ್ಕೆ ಅಂತ. ಅದಕ್ಕೆ ಇವನು ವೀಗನ್ಸ್ ಗೆ ಹೇಳ್ತಾನೆ ವೆಪನ್ ಅನ್ನ ಆನ್ ಮಾಡೋದಕ್ಕೆ. ಇವನು ಕೂಡ ಸರಿ ಅಂತ ಹೇಳಿ ಒಂದು ರಿಮೋಟ್ ಅನ್ನ ಕೊಟ್ಟು ಹೇಳ್ತಾನೆ ಇದು 100% ಆಗ್ತಿದ್ದಂಗೆನೆ ಬಟನ್ ಅನ್ನ ಅಮ್ಕಿ ವೆಪನ್ ಆನ್ ಆಗುತ್ತೆ ಅಂತ. ಆದ್ರೆ ರೇ ಎಲ್ಲಾ ಸೆಕ್ಯೂರಿಟಿ ಗಾರ್ಡ್ಸ್ ಗಳನ್ನ ಸಾಯಿಸ್ತಾ ಬ್ಯಾರಿಸ್ ಹತ್ರ ಬರ್ತಿರ್ತಾನೆ. ಇದು ಬೇರೆ ಇನ್ನೂ 100% ಆಗಿರೋದಿಲ್ಲ. ಆಗ ಅಲ್ಲಿಗೆ ರೇ ಬಂದು ನಾನ್ ನಿನ್ನ ಸಾಯಿಸ್ತೀನಿ ಅಂತ ಹೇಳಿದ್ನಲ್ಲ ಅಂತ ಬ್ಯಾರಿಸ್ ನ ಸಾಯಿಸ್ಬಿಡ್ತಾನೆ. ಆದ್ರೆ ಅದೇ ಸಮಯಕ್ಕೆ ಯಾರೋ ಬಟನ್ ಅನ್ನ ಅಮುಕ್ ಬಿಡ್ತಾರೆ. ಇದರಿಂದ ಎಲ್ಲಾ ನ್ಯಾನೆಟ್ಸ್ ಗಳು ಆಫ್ ಆಗಿ ರೇ ಬಿದ್ದೋಗ್ತಾನೆ. ಈ ಕಡೆ ಇವರು ಕೂಡ ಎಲ್ಲಾ ಸಿಗ್ನಲ್ ಅನ್ನ ಕಳ್ಕೊಂಡು ಎಮಿಲ್ ಹುಚ್ಚ ಆಡ್ದಂಗೆ ಆಡ್ತಿರ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ ಬಟನ್ ಅನ್ನ ಅಮ್ಕಿದ್ದು ಬೇರೆ ಯಾರು ಅಲ್ಲ ವೀಗನ್ಸ್ ಅಂತ. ಸ್ವಲ್ಪ ಹೊತ್ತಿನ ನಂತರ ನಮ್ಗೆ ತೋರಿಸ್ತಾರೆ ವೀಗನ್ ಕರೆಂಟ್ ಶಾಕ್ ಅನ್ನ ಕೊಟ್ಟು ರೇನ ಎದ್ದೋಳಿಸೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ನಂತರ ಹೈ ವೋಲ್ಟೇಜ್ ಶಾಕ್ ಅನ್ನ ಕೊಟ್ಟು ಹೇಗೋ ಮಾಡಿ ಅವನನ್ನ ಎದ್ದೋಳಿಸ್ಬಿಡ್ತಾನೆ. ಅವನು ಎದ್ದೋಳ್ತಿದ್ದಂಗೆನೆ ಹೇಳ್ತಾನೆ ನನ್ನ ಹೆಸರು ವೀಗನ್ ಅಂತ, ನಾನೊಬ್ಬ ಹ್ಯಾಕರ್, ತುಂಬಾ ದಿನದಿಂದ ಈ ಬ್ಯಾರಿಸ್ ಹತ್ರ ಸಿಗಾಕೊಂಡು ಹೊರಗಡೆ ಹೋಗೋದಕ್ಕಾಗದೆ ತುಂಬಾನೇ ಕಷ್ಟಪಡ್ತಿದ್ದೆ, ಅವನನ್ನ ಸಾಯಿಸಿ ನನ್ನನ್ನ ಕಾಪಾಡಿದ್ಯಾ ಥ್ಯಾಂಕ್ಸ್ ಅಂತ. ಹೀಗೆ ಇವನು ಮಾತಾಡ್ತಿರ್ಬೇಕಾದ್ರೆ ರೇಗೆ ಸ್ವಲ್ಪನೆ ನೆನಪಾಗೋದಕ್ಕೆ ಶುರು ಆಗುತ್ತೆ. ಇವನ ಹೆಂಡತಿನ ಸಾಯಿಸಿದಂತ ವಿಜನ್ ಗಳು ಇವನಿಗೆ ಬರ್ತಿತ್ತಲ್ಲ, ಆ ವಿಜನ್ ಅಲ್ಲಿ ಪ್ರತಿ ಒಂದ್ಸಲನು ಬೇರೆ ಬೇರೆ ವ್ಯಕ್ತಿಗಳು ಇವನ ಹೆಂಡತಿನ ಸಾಯಿಸ್ತಿದ್ರು ಅಂತ. ಇದನ್ನ ಇವನು ವೀಗನ್ ಗೆ ಹೇಳಿದಾಗ ಅವನು ಇವನಿಗೆ ಹೇಳ್ತಾನೆ ಎಮಿಲ್ ನ ಜೊತೆ ಕೆಲಸ ಮಾಡಿದ್ದಂತ ಸೈಂಟಿಸ್ಟ್ ಗಳನ್ನ ಸಾಯಿಸೋದಕ್ಕೆ ಅಂತ, ನಿನ್ನ ತಲೆಯಲ್ಲಿ ಕೆಟ್ಟ ಕೆಟ್ಟ ಮೆಮೊರೀಸ್ ಗಳನ್ನ ಹಾಕಿ ಅವರನ್ನ ಸಾಯಿಸೋ ಹಾಗೆ ಮಾಡಿದಾನೆ ಅಂತ. ಇದನ್ನೆಲ್ಲ ಕೇಳಿ ರೇಗೆ ಅರ್ಥ ಆಗೋಗುತ್ತೆ ಎಮಿಲ್ ಅವನ ಕೆಲಸ ಮಾಡ್ಕೊಳ್ಳೋದಕ್ಕೆ ನನ್ನನ್ನ ಬಳಸ್ಕೊಂಡಿದ್ದಾನೆ ಅಂತ. ಆಗ ಇವನಿಗೊಂದು ಡೌಟ್ ಬರುತ್ತೆ, ಆ ಮೆಮೊರೀಸ್ ಗಳೆಲ್ಲ ಫೇಕ್ ಅಂತ ಅಂದ್ಮೇಲೆ ಇವನ ಹೆಂಡತಿ ಜೀನಾ ಇನ್ನೂ ಕೂಡ ಬದುಕಿರ್ಬೋದು ಅಲ್ವಾ ಅಂತ. ಆದ್ರಿಂದ ಇವನು ಜೀನಾನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ವೀಗನ್ ಅವನನ್ನ ತಡೆದು ಹೇಳ್ತಾನೆ ನೀನೇನಾದ್ರೂ ಎಮಿಲ್ ಗೆ ಸಿಕ್ಕಿದ್ರೆ ಮತ್ತೊಂದು ಫೇಕ್ ಮೆಮೊರಿನ ಹಾಕ್ತಾನೆ, ನಾನೇ ನಿನ್ನ ಹೆಂಡತಿನ ಸಾಯಿಸಿದ್ದು ಅಂತ. ಆಗ ನೀನ್ ನನ್ನನ್ನ ಸಾಯಿಸೋದಕ್ಕೆ ಬರ್ತೀಯಾ, ಪ್ಲೀಸ್ ಈಗ್ಲೇ ಹೋಗ್ಬೇಡ ಅಂತ. ಆಗರೆ ಅವನ ಒಳಗಡೆ ಇರುವಂತ ಒಂದಷ್ಟು ನ್ಯಾನೆಟ್ಸ್ ಗಳನ್ನ ಕೊಟ್ಟು ಹೇಳ್ತಾನೆ ಇದು ಹೇಗ್ ವರ್ಕ್ ಆಗುತ್ತೆ, ಹೇಗೆ ಇದನ್ನ ಕಂಟ್ರೋಲ್ ಮಾಡೋದು ಅಂತ ಕಂಡಿಡಿ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ನಂತರ ಇವನು ಇವನ ಹೆಂಡತಿ ಜೀನನ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ವೀಗನ್ ಬಂದು ಹೇಳ್ತಾನೆ ಆಟೋಮೆಟಿಕ್ ಕಾರ್ ಗಳನ್ನ ಯೂಸ್ ಮಾಡ್ಕೊಂಡು ಹೋಗ್ಬೇಡ, ಎಮಿಲ್ ನಿನ್ನ ಈಸಿಯಾಗಿ ಟ್ರ್ಯಾಕ್ ಮಾಡ್ಬಿಡ್ತಾನೆ, ಅದಕ್ಕೆ ಈ ಓಲ್ಡ್ ಮಾಡೆಲ್ ಕಾರನ್ನ ಎತ್ಕೊಂಡು ಹೋಗು ಅಂತ ಹೇಳ್ತಾನೆ. ರೇ ಕೂಡ ವೀಗನ್ ಗೆ ಥ್ಯಾಂಕ್ಸ್ ಅನ್ನ ಹೇಳಿ ಆ ಕಾರನ್ನ ಎತ್ಕೊಂಡು ಹೊರಗಡೆ ಬರ್ತಾನೆ. ಇವನು ಹೊರಗಡೆ ಬರ್ತಿದ್ದಂಗೆನೆ ಹೇಗೋ ಮಾಡಿ ಎಮಿಲ್ ಅವನನ್ನ ಕಂಡಿಡ್ದು ಬಿಡ್ತಾನೆ. ಅದಕ್ಕೆ ಅವನನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ ಅಂತ ಟಿಪ್ಸ್ ಹಾಗೆ ಜಿಮ್ಮಿನ ಕಳಿಸ್ತಾನೆ. ರೇ ಮೊದಲು ವಾಸ ಮಾಡ್ತಿದ್ದಂತ ಜೀನಾ ಮನೆಗೆ ಬಂದು ನೋಡಿದ್ರೆ ಅಲ್ಲಿ ಅವಳು ಇನ್ನೂ ಕೂಡ ಬದುಕಿ ಇರ್ತಾಳೆ. ಅವಳು ಬದುಕಿರೋದನ್ನ ನೋಡಿ ಇವನಿಗೆ ಎಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ಇವನಿಗೆ ಹೇಳ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ನಾನ್ ಮತ್ತೆ ಮನೆಗೆ ಬಂದೆ ಅಂತ ತುಂಬಾ ಖುಷಿಯಿಂದ ಇವನು ಹೇಳ್ದಾಗ ಅದನ್ನ ಕೇಳಿ ಜೀನಾಗೇನು ಖುಷಿ ಆಗೋದಿಲ್ಲ. ಆಗ ಅವಳು ಇವನಿಗೆ ಹೇಳ್ತಾಳೆ 5 ವರ್ಷದ ಹಿಂದೆ ನೀನೇ
ನನ್ನ ಬೇಡ ಅಂತ ಬಿಟ್ಟು ಹೋದೆ. ಈಗ ಪ್ಲೀಸ್ ನನಗೆ ತೊಂದರೆ ಕೊಡ್ಬೇಡ, ಈಗ ನನಗೆ ಮದ್ವೆ ಆಗಿ ಒಂದು ಫ್ಯಾಮಿಲಿ ಇದೆ ಅಂತ. ಇದನ್ನ ಕೇಳಿ ರೇಗ್ ಅಂತೂ ಹೃದಯನೇ ನಿಂತೋದಂಗ ಆಗೋಗುತ್ತೆ. ಅಂದ್ರೆ ಎಮಿಲ್ ರೇನ ಮೆಮೊರಿಯನ್ನ ಎರೇಸ್ ಮಾಡಿರ್ತಾನಲ್ಲ, ಆಗ ಇವನು ಜೀನಾನ ಬಿಟ್ಟೋಗಿದ್ದಂತ ಮೆಮೊರಿನೂ ಕೂಡ ಎರೇಸ್ ಆಗೋಗಿರುತ್ತೆ. ಅವಳಿಗೆ ತೊಂದರೆ ಕೊಡೋದು ಬೇಡ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡೇ ಇವನು ಅಲ್ಲಿಂದ ಬಂದ್ಬಿಡ್ತಾನೆ. ಹೀಗೆ ಇವನು ಕಾರ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಟಿಪ್ಸ್ ಹಾಗೆ ಜಿಮ್ಮಿ ಇವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರ ಹತ್ರ ತುಂಬಾ ಸ್ಪೆಷಲ್ ಆಗಿರುವಂತ ಗನ್ ಇರೋದ್ರಿಂದ ಇವನ ಬಾಡಿ ಮೇಲೆ ಎಫೆಕ್ಟ್ ಆಗ್ತಿರುತ್ತೆ. ಅದಕ್ಕೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾನೆ. ಜಿಮ್ಮಿ ಹಾಗೆ ಟಿಪ್ಸ್ ಕೂಡ ಅವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಈಗ ಓಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಹೇಳಿ ರೇ ಅವರ ಜೊತೆ ಫೈಟ್ ಮಾಡಿ ಇನ್ನೇನು ಜಿಮ್ಮಿನ ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಟಿಪ್ಸ್ ಬಂದು ಒಂದು ಇಂಜೆಕ್ಷನ್ ಅನ್ನ ಇಂಜೆಕ್ಟ್ ಮಾಡ್ಬಿಡ್ತಾನೆ. ಇದರಿಂದ ಇವನು ಪ್ರಜ್ಞೆ ತಪ್ಪಿ ಬಿದ್ದೋಗ್ತಾನೆ. ಈ ಕಡೆ ಎಮಿಲ್ ಕೇಟಿಗೆ ಹೇಳ್ತಾನೆ, ವೀಗನ್ಗೆ ಈಗ ಬ್ಲಡ್ ಶಾರ್ಟ್ ಎಕ್ಸ್ಪೆರಿಮೆಂಟ್ ನ ಬಗ್ಗೆ ಗೊತ್ತಾಗಿದೆ, ಹೋಗ ಅವನನ್ನ ಸಾಯಿಸ್ಬಿಡ್ ಬಾ ಅಂತ. ಆದ್ರೆ ಅದಕ್ಕೆ ಕೇಟಿ ಒಪ್ಕೊಳ್ಳೋದಿಲ್ಲ. ಆದ್ರಿಂದ ಅವಳ ಕತ್ತಿಗೆ ಹಾಕಿರುವಂತ ಉಸಿರಾಡುವಂತ ಮಿಷಿನ್ ಅನ್ನ ಆಫ್ ಮಾಡಿ ಹೇಳ್ತಾನೆ, ನಿನ್ನ ಜೀವ ನನ್ನ ಕೈಲಿದೆ, ನೀನು ಬದುಕಬೇಕು ಅಂತಂದ್ರೆ ನಾನು ಹೇಳಿದ್ದನ್ನ ಮಾಡಬೇಕು ಅಂತ. ಇನ್ನೇನ್ ಮಾಡೋದು ಅಂತ ಬೇರೆ ಆಪ್ಷನ್ ಇಲ್ಲದೆ ಇವಳು ವೀಗನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಾಳೆ. ವೀಗನ್ ಸೆಕ್ಯೂರಿಟಿ ಗಾರ್ಡ್ಸ್ ಗಳ ಜೊತೆ ಎಲ್ಲಿಗೋ ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಕೇಟಿ ಬಂದು ಅವರ ಜೊತೆ ಫೈಟ್ ಮಾಡಿ ವೀಗನ್ನ ಕರ್ಕೊಂಡು ಹೋಗ್ತಾಳೆ. ರೇನ ಮೈಂಡ್ ನ ಒಳಗಡೆ ಎಮಿಲ್ ಬಂದು ಹೇಗೆ ಇವರು ಗ್ರಾಫಿಕ್ ನ ಸಹಾಯದಿಂದ ಫೇಕ್ ಮೆಮೊರಿಯನ್ನ ಕ್ರಿಯೇಟ್ ಮಾಡ್ತಾರೆ ಅಂತ ತೋರಿಸ್ತಾ ಹೇಳ್ತಾನೆ, ನಾನು ನಿನಗೆ ಮರುಜೀವನ ಕೊಟ್ಟಿರೋದು. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಮೊದ್ಲುಗಿಂತ ನಿನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಮಾಡಿದ್ದೀನಿ, ಅದಕ್ಕೆ ನಾನು ಏನೇ ಕೆಲಸ ಹೇಳಿದ್ರು ನೀನು ಮಾಡಬೇಕು ಅಂತ. ಆದ್ರೆ ರೇ ಮಾತ್ರ ಅದ್ಯಾವುದಕ್ಕೂ ಕೂಡ ಒಪ್ಕೊಳ್ಳೋದಿಲ್ಲ. ಆದ್ರಿಂದ ಇವನು ಬ್ರೈನ್ ಇಂದ ಹೊರಗಡೆ ಬಂದು ರೇನ ಬಾಡಿ ಒಳಗಡೆ ಇರುವಂತ ನೈನೆಟ್ಸ್ ಗಳನ್ನ ರೀಪ್ಲೇಸ್ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಕೇಟಿ ಬಂದು ಎಮಿಲ್ ಗೆ ಹೇಳ್ತಾಳೆ, ವೀಗನ್ ನನ್ನ ಕೈಯಿಂದ ತಪ್ಪಿಸ್ಕೋಬಿಟ್ಟ ಅಂತ. ಆದ್ರಿಂದ ಇವನು ರೇನ ಹೆಂಡತಿ ಜೀನಾನ ವೀಗನ್ನೇ ಸಾಯಿಸಿರೋದು ಅಂತ ಒಂದು ಫೇಕ್ ಮೆಮೊರಿಯನ್ನ ಕ್ರಿಯೇಟ್ ಮಾಡಿ ರೇನ ಬ್ರೈನ್ ಒಳಗಡೆ ಹಾಕೋದಕ್ಕೆ ಎಲ್ಲಾ ತಯಾರನ್ನು ಮಾಡ್ಕೊತಿರ್ತಾನೆ. ಆಗ ಕೇಟಿ ಒಂದು ರೂಮ್ ನ ಒಳಗಡೆ ಬಂದು ಅಲ್ಲಿರುವಂತ ಕಂಪ್ಯೂಟರ್ ಅನ್ನ ಹ್ಯಾಕ್ ಮಾಡಿ ಅದಕ್ಕೊಂದು ಪೆನ್ ಡ್ರೈವ್ ಅನ್ನ ಹಾಕ್ತಾಳೆ. ಇದರಿಂದ ಆ ಫೇಕ್ ಮೆಮೊರಿಯನ್ನ ರೇಗೆ ತೋರಿಸ್ತಿರ್ಬೇಕಾದ್ರೆ ಆ ಮೆಮೊರಿ ಒಳಗಡೆ ಇವಳು ಕೂಡ ಬಂದ್ಬಿಡ್ತಾಳೆ. ಅದೇ ಸಮಯಕ್ಕೆ ಎಮಿಲ್ ಗೆ ಗೊತ್ತಾಗುತ್ತೆ ಕೇಟಿ ಏನೋ ಮಾಡ್ತಿದ್ದಾಳೆ ಅಂತ, ಅದಕ್ಕೆ ಅವಳನ್ನ ತಡೆಯೋದಕ್ಕೆ ಅಂತ ಹೋಗ್ತಾನೆ. ಈ ಕಡೆ ಇವಳು ಮೆಮೊರಿಯಲ್ಲಿ ರೇ ಹತ್ರ ಬಂದು ಒಂದು ರಿಮೋಟ್ ಅನ್ನ ಪ್ರೆಸ್ ಮಾಡ್ತಾಳೆ. ಆಗ ಅದೇ ಕಂಪನಿಯ ಬೇಸ್ಮೆಂಟ್ ನಲ್ಲಿರುವಂತ ವೀಗನ್ ಗೆ ಫೇಕ್ ಮೆಮೊರಿಯನ್ನ ತೋರಿಸ್ತಿರುವಂತ ಡಿವೈಸ್ ಅನ್ನ ಹ್ಯಾಕ್ ಮಾಡೋದಕ್ಕೆ ಪರ್ಮಿಷನ್ ಸಿಕ್ಬಿಡುತ್ತೆ. ಆಗ ವೀಗನ್ ಒಂದು ಪವರ್ಫುಲ್ ಆಗಿರುವಂತ ಪ್ರೋಗ್ರಾಮ್ ಅನ್ನ ಕ್ರಿಯೇಟ್ ಮಾಡಿ ಆ ಫೇಕ್ ಮೆಮೊರಿನೆಲ್ಲ ಹಾಳಾಗೋ ರೀತಿ ಮಾಡಿಬಿಡ್ತಾನೆ. ಇದರಿಂದ ರೇಗೆ ಅರ್ಥ ಆಗೋಗುತ್ತೆ ಈ ಫೇಕ್ ಮೆಮೊರಿನ ತೋರಿಸ್ತಿರೋದು ಎಮಿಲ್ ಅಂತ. ಆದ್ರಿಂದ ಅವನನ್ನ ಸಾಯಿಸೋದಕ್ಕೆ ಅಂತ ಹೋಗ್ತಾನೆ. ಈ ಕಡೆ ಇವನು ಕೇಟಿ ಹತ್ರ ಬಂದು ಅವಳ ಮೇಲೆ ಅಟ್ಯಾಕ್ ಮಾಡಿ ಇವಳನ್ನ ಸಾಯಿಸಲೇಬೇಕು ಅಂತ ಅವಳ ಕತ್ತಿಗೆ ಹಾಕಿರುವಂತ ಡಿವೈಸ್ ಅನ್ನ ಆಫ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಆಗೋದಿಲ್ಲ, ಯಾಕೆಂತಂದ್ರೆ ವೀಗನ್ ಆ ಡಿವೈಸ್ ಅನ್ನ ಹ್ಯಾಕ್ ಮಾಡಿ ಅದರ ಸಂಪೂರ್ಣ ಕಂಟ್ರೋಲ್ ಅನ್ನ ಕೇಟಿಗೆ ಕೊಟ್ಬಿಟ್ಟಿರ್ತಾನೆ. ನಂತರ ಎಮಿಲ್ ರೇನ ಸಾಯಿಸೋದಕ್ಕೆ ಅಂತ ಟಿಪ್ಸ್ ಆಗಿ ಜಿಮ್ಮಿನ ಕಳಿಸ್ತಾನೆ. ಇವರು ಕೂಡ ತುಂಬಾ ದೊಡ್ಡ ದೊಡ್ಡ ವೆಪನ್ಸ್ ಗಳನ್ನ ಸೆಟ್ ಮಾಡಿಕೊಂಡು ರೇನ ಸಾಯಿಸೋದಕ್ಕೆ ರೆಡಿ ಮಾಡ್ಕೋತಿರ್ತಾರೆ. ಹಾಗೆ ರೇಗೆ ಗೊತ್ತಾಗುತ್ತೆ ಇವನನ್ನ ಬಿಡಿಸಿರೋದು ವೀಗನ್ ಅಂತ. ಹಾಗೆ ಇವನು ಕೇಟಿನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ಈ ಸಂಪೂರ್ಣ ಕಂಪನಿಯ ಸರ್ವರ್ ರೂಮ್ ಅನ್ನ ನಾಶ ಮಾಡ್ಬಿಡು ಅಂತ. ಕೇಟಿನೂ ಕೂಡ ಸರ್ವರ್ ರೂಮ್ ಹತ್ರ ಬಂದು ಕೆಮಿಕಲ್ ಗ್ಯಾಸ್ ಗಳನ್ನ ಬಿಟ್ಟು ಬೆಂಕಿನ ಹಾಕಿ ಆ ರೂಮ್ ಅನ್ನೇ ಬ್ಲಾಸ್ಟ್ ಮಾಡ್ಬಿಡ್ತಾಳೆ. ಯಾಕೆಂತಂದ್ರೆ ಬ್ಲಡ್ ಶಾರ್ಟ್ ಎಕ್ಸ್ಪೆರಿಮೆಂಟ್ ನ ಬಗ್ಗೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ. ರೇ ಎಮಿಲ್ ನ ಸಾಯಿಸೋದಕ್ಕಿಂತ ಹುಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಜಿಮ್ಮಿ ತುಂಬಾನೇ ಡೇಂಜರಸ್ ಆಗಿರುವಂತ ಮಷಿನ್ ಗಳನ್ನ ಹಾಕೊಂಡು ಬಂದು ಇವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ರೇ ಅವನ ಜೊತೆ ಹೊರಗಡೆ ಹಾರ್ಬಿಡ್ತಾನೆ, ಫುಲ್ಲು ಕೆಳಗಡೆ ಬಿಡೋದಿಲ್ಲ, ಲಿಫ್ಟ್ ನ ಮೇಲೆ ಬಿದ್ದು ಮತ್ತೊಂದ್ಸಲ ಫೈಟ್ ಅನ್ನ ಶುರು ಮಾಡ್ತಾರೆ. ಹೀಗೆ ಇವರಿಬ್ರು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಟಿಪ್ಸ್ ಕೂಡ ಬಂದು ರೇ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಟಿಪ್ಸ್ ಆಗಿ ಜಿಮ್ಮಿ ರೇನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನ ಸಾಯಿಸೋದಕ್ಕೆ ಅಂತ ನೋಡ್ತಿರ್ತಾರೆ. ಹೀಗೆ ಇವ್ರ ಮೂರು ಜನನು ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಟಿಪ್ಸ್ ಅಲ್ಲಿಂದ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ರೇಗೆ ತುಂಬಾ ಕೋಪ ಬಂದು ಓವರ್ ಪವರ್ಡ್ ಆಗಿ ಫೈಟ್ ಮಾಡಿ ಜಿಮ್ಮಿನ ಒಂದೇ ಏಟಿಗೆ ಸಾಯಿಸ್ಬಿಡ್ತಾನೆ. ವೀಗನ್ಗೂ ಕೂಡ ಗೊತ್ತಾಗೋಗುತ್ತೆ ರೇನ ಪವರ್ ಓವರ್ ಲೋಡ್ ಆಗೋಗಿದೆ ಅಂತ. ಈ ಕಡೆ ಎಮಿಲ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ರೇ ಅವನನ್ನ ತಡಿತಾನೆ. ಆಗ ಎಮಿಲ್ ಹೊರಗಡೆ ಬಂದು ರೇಗೆ ಹೇಳ್ತಾನೆ, ನೀನ್ ಇದನ್ನೆಲ್ಲ ನಾಶ ಮಾಡಿದ್ರು ಕೂಡ ನಾನು ಮತ್ತೆ ಇದನ್ನೆಲ್ಲ ಕ್ರಿಯೇಟ್ ಮಾಡ್ತೀನಿ, ಅಷ್ಟೇ ಅಲ್ಲ ನಿನ್ನನ್ನು ಕೂಡ ಕ್ರಿಯೇಟ್ ಮಾಡುವಂತ ಶಕ್ತಿ ನನ್ನಲ್ಲಿ ಇದೆ ಅಂತ ಹೇಳಿ ಒಂದು ಸೂಪರ್ ಗನ್ ಅನ್ನ ತಗೊಂಡ್ ಬಂದು ರೇಗೆ ಶೂಟ್ ಮಾಡ್ತಾನೆ. ಅದು ಬ್ಲಾಸ್ಟ್ ಆಗ್ತಿದ್ದಂಗೆನೆ ರೇನ ಮೈಯಲ್ಲಿದ್ದಂತ ನ್ಯಾನೆಟ್ಸ್ ಗಳೆಲ್ಲ ಬೇರೆ ಆಗೋಗ್ತವೆ. ಆದ್ರೆ ಇವನು ಅವುಗಳನ್ನೆಲ್ಲ ಮತ್ತೆ ರಿಕವರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಮತ್ತೊಂದ್ಸಲ ಇದೇ ರೀತಿ ಆದ್ರೆ ನ್ಯಾನೆಟ್ಸ್ ಗಳೆಲ್ಲ ಆಫ್ ಆಗಿ ಇವನು ಬದುಕೋದು ತುಂಬಾನೇ ಕಷ್ಟ ಆಗೋಗುತ್ತೆ. ಮತ್ತೊಂದ್ಸಲ ಇವನು ಬಾಂಬ್ ಅನ್ನ ಶೂಟ್ ಮಾಡ್ತಾನೆ, ಆದ್ರೆ ಈ ಸಲ ನ್ಯಾನೆಟ್ಸ್ ಗಳ ಪವರ್ ನಿಂದ ಆ ಬಾಂಬ್ ಅನ್ನ ಹೋಲ್ಡ್ ಮಾಡಿ ಇಟ್ಕೋತಾನೆ. ಜಾಸ್ತಿ ಪವರ್ ಅನ್ನ ಯೂಸ್ ಮಾಡಿದ್ರಿಂದ ಎನರ್ಜಿ ಡೌನ್ ಆಗಿ ಎಲ್ಲಾ ನ್ಯಾನೆಟ್ಸ್ ಗಳು ಆಫ್ ಆಗೋಗ್ತವೆ. ಇದರಿಂದ ಎಮಿಲ್ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದಾಗ ಹೋಲ್ಡ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬಾಂಬ್ ಅನ್ನ ರೇ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಇದರಲ್ಲಿ ಎಮಿಲ್ ಹಾಗೆ ರೇ ಇಬ್ರು ಕೂಡ ಸತ್ತೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ರೇಗೆ ಎಚ್ಚರ ಆಗುತ್ತೆ. ನೋಡಿದ್ರೆ ಅವನ ಮುಂದೆ ವೀಗನ್ ಕುಂತಿರ್ತಾನೆ. ಇವನಿಗಂತೂ ಏನು ಅರ್ಥನೇ ಆಗ್ತಿರೋದಿಲ್ಲ, ನಾನು ಮತ್ತೆ ಬದುಕೋದಕ್ಕೆ ಹೇಗ್ ಸಾಧ್ಯ ಅಂತ. ಹಾಗೆ
ಇವನು ವೀಗನ್ನು ಕೂಡ ಗುರ್ತಿಡಿತಾನೆ. ಅಂದ್ರೆ ಈಗ ರೇನ ಮೆಮೊರಿ ಎರೇಸ್ ಆಗಿಲ್ಲ ಅಂತ. ಆಗ ವೀಗನ್ ರೇಗೆ ಅರ್ಥ ಮಾಡಿಸ್ತಾ ಹೇಳ್ತಾನೆ, ನಾನು ನಿನ್ನ ಬಾಡಿಲಿ ಇದ್ದಂತ ನ್ಯಾನೆಟ್ಸ್ ಗಳನ್ನ ಅಪ್ಗ್ರೇಡ್ ಮಾಡಿ ಹಾಕಿದೀನಿ. ಈಗ ನೀನು ಖುಷಿ ಪಡುವಂತ ವಿಷಯ ಏನಪ್ಪ ಅಂತಂದ್ರೆ, ಇನ್ಮೇಲೆ ನೀನು ನ್ಯಾನೆಟ್ಸ್ ಗಳ ಪವರ್ ಅನ್ನ ಎಷ್ಟೇ ಯೂಸ್ ಮಾಡಿದ್ರು ಕೂಡ ರೀಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತ. ಇದರಿಂದ ಇವನು ವೀಗನ್ ಗೆ ಥ್ಯಾಂಕ್ಸ್ ಹೇಳಿ ಹೊರಗಡೆ ಬಂದು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಕೇಟಿನು ಕೂಡ ಇಲ್ಲ ಇದ್ದಾಳೆ ಅಂತ. ಈಗ ಇವರಿಬ್ರು ಹಿಂದೆ ನಡೆದಿರೋದನ್ನೆಲ್ಲ ಮರ್ತು ಇನ್ಮೇಲೆ ಒಟ್ಟಿಗೆ ಒಂದು ಹೊಸ ಜೀವನ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಂದ್ರೆ ರೇ ಹಾಗೆ ಕೇಟಿ ಮದ್ವೆ ಆಗ್ತಾರೆ ಅಂತ. ಹಾಗೆ ಇವರಿಗೆ ಸಿಕ್ಕಿರುವಂತ ಸೂಪರ್ ಪವರ್ಸ್ ಅನ್ನ ಈ ಪ್ರಪಂಚನ ಕಾಪಾಡೋದಕ್ಕೆ ಯೂಸ್ ಮಾಡಬೇಕು ಅಂತಾನು ಕೂಡ ಡಿಸೈಡ್ ಮಾಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಈ ಮೂವಿಲಿ ನಿಮ್ಗೆ ಯಾವ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.